लक्षद इपत् सावर आगते अंत गोता एर लक्षद अरवत् सावर करोना बिल खासगी आस्पत्रे सुलिगे मारुत्तिद्दारे करोना ट्रीटमेंट नेपदल्लि लक्ष लक्ष सुलिगे ब्रेकिंग न्यूज बेसर घट्टद एनआरआर आस्पत्रे विरुद्ध सुलिगे आरोप केळिबंदिदे जनरल वार्डनल्लि चिकित्से कोट्टिद्द आस्पत्रे इदु स्पेशल वार्डनल्लि ट्रीटमेंट अंत नकली बिल अन्नु कोट्टिद्दारंते बाबा आस्पत्रे अवरिंद इन्शुरेन्स कंपनिगे महामोस इन्शुरेन्स कंपनियिंद बिल बरोदु तड हागागि हण सुलिगे अंत ಸಂಕಿತೆ ಕುಟುಂಬದ ಆರೋಪ ಈ ಮೊದಲು ಕರೋನಾದಿಂದ ಮೃತಪಟ್ಟಿದ್ರು ತಂದೆ ಆ ತಂದೆಯ ಆಸ್ಪತ್ರೆ ಬಿಲ್ ಕೂಡ ಇನ್ಶೂರೆನ್ಸ್ ಕಂಪನಿಯಿಂದ ಬಂದಿಲ್ಲ ಈಗ ಅಮ್ಮನ ಆಸ್ಪತ್ರೆ ಬಿಲ್ ಕೂಡ ಕೈಯಿಂದ ಕಟ್ಟಬೇಕಾಗಿದೆ ಅಂತಿದ್ದಾರೆ ಮಗ ವೈದ್ಯರ ಜೊತೆ ಸಂಕಿತ ಮಗ ಮಾತಾಡಿದಂತ ಆಡಿಯೋ ನ್ಯೂ ಸೆಟ್ಟಿಂಗ್ ಕಾರಣಕ್ಕೆ ಲಭ್ಯ ಆಗಿದೆ ಅದನ್ನ ನಾವು ನಿಮಗೂ ಕೂಡ ಕೇಳಿಸ್ಬಿಡ್ತೀವಿ ಕೇಳಿಸ್ಕೊ ಅದನ್ನ ಹೇಳಿ ಸರ್ ಬಿಲ್ಲಿಂಗ್ ಏನ್ ಬೇಸಿಸ್ ಮೇಲೆ ಬಿಲ್ಲಿಂಗ್ ಮಾಡಿದಿರಾ ಸರ್ ಸರ್ ನಿಮ್ದು ಒಬ್ಬರದೇ ಸರ್ ಕೊಟ್ಟರೋ ಇನ್ ಯಾರಿಗೂ ಕೊಟ್ಟಿಲ್ಲ ಅದೇನು ಕೊಟ್ಟರು ಅಂತ ನಂಗೂ ಗೊತ್ತಿಲ್ಲ ಇನ್ಶೂರೆನ್ಸ್ ಎಲ್ಲ ಬೇರೆ ಅವರದೆಲ್ಲ 80,000 ಅಂತ ಕೊಟ್ಟಾರೆ ಕಷ್ಟ ಕೊಟ್ಟಾರೆ ಐ ಸೀರಿಯಸ್ಲಿ ಡೋಂಟ್ ನೋ ಐ ಆಮ್ ಹ್ಯಾವಿಂಗ್ ಎ ಟಫ್ ಪ್ರಾಬ್ಲಮ್ ಡೂಯಿಂಗ್ ಇನ್ಶೂರೆನ್ಸ್ ಆರ್ ಪೇಷಂಟ್ ಮಾಡಿದಿವಿ ನಿಮ್ಗೊಬ್ಬರದ್ದು ಕೊಟ್ಟಿದ್ದಾರೆ ಇನ್ ಯಾರ್ ಸೀರಿಯಸ್ಲಿ ಡೋಂಟ್ ನೋ ಸರಿ ಸರ್ ಇವಾಗ ನಮ್ದು ಏನು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಎಷ್ಟು ಆಕ್ಚುಯಲ್ ಬಿಲ್ ಏನ್ ನಮ್ದು ಅದನ್ನ ಹೇಳಿ ಅದೇ ಸರ್ 260,000 ರೂಪಾಯಿ ಬಿಲ್ ಆಗಿದೆ ಓಕೆ 260,000 ರೂಪಾಯಿ ಬಿಲ್ ಆಗಿದೆಯಾ ಸರ್ ನಮ್ದು ಅಷ್ಟ ಆಗಿಲ್ಲ ಸರ್ ಇನ್ಶೂರೆನ್ಸ್ ಅವರು ಏನ್ ಮಾಡಿದ್ರ ನಾನು ನೋಡಿಲ್ಲ ಇದು ಇನ್ಶೂರೆನ್ಸ್ ಅವ್ರು ಇದಾರೆ ಅವ್ರು ಮಾಡ್ತಾ ಇರ್ತಾರೆ ಡೋಂಟ್ ವರಿ ನಿಮ್ಗೆ ಏನಾದ್ರೂ ರೀಫಂಡ್ ಆತರ ಇದ್ರೆ ನಾನು ಮಾಡ್ಕೊಡ್ತೀನಿ ಡೋಂಟ್ ವರಿ ಸರ್ ಅಲ್ಲ ಅಡ್ಜಸ್ಟ್ ಅದೆಲ್ಲ ಬೇಡ ನಮ್ದು ಏನಿದೆ ನಮ್ದು ರೀಫಂಡ್ ಮಾಡಿ ಎಕ್ಸ್ಟ್ರಾ ಏನಿದೆ ಅದು ಬಂದ್ಮೇಲೆ ಅದ್ ಏನೇನ್ ಡಿಡಕ್ಟ್ ಆಗತ್ತೆ ಎಲ್ಲ ನೋಡ್ಕೊಂಡು ಮಾಡ್ಕೊಡ್ತೀನಿ ಬಿಡಿ ಸರ್ ಮೆಸೇಜ್ ಬಂದ ಇನ್ಶೂರೆನ್ಸ್ ಬರೋದು ಇನ್ನು 2 ತಿಂಗಳು ಆಗ್ಬೋದು ನನಗೆ ನಾನು ಮನಿ ಸರ್ ಇವಾಗ ನಾನು 2 ತಿಂಗಳು ನಾನ್ ವೇಟ್ ಮಾಡ್ಬೇಕಾ ಸರ್ ಅವ್ರು ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ನನಗೆ ಟೈಮ್ ಕೊಡಿ ಸರ್ ಇಮಿಡಿಯೇಟ್ಲಿ ಏನು ಮಾಡಕ್ಕಾಗಲ್ಲ ಇನ್ಶೂರೆನ್ಸ್ ಅವ್ರು ಮಾಡ್ ಕಳಿಸೋರ್ ತಪ್ಪು ನಂದಲ್ಲ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟದವ್ರ ತಪ್ಪು ಒಬ್ರು ಕೊಡ್ತಾ ಇದಾರೆ ಒಬ್ರು ಕೊಡ್ತಾ ಇಲ್ಲ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇನ್ನೂ 6 ಜನ ಇದೆ ಇನ್ಶೂರೆನ್ಸ್ ಯಾವಾಗ ಅರ್ಜೆಂಟ್ ಮಾಡ್ತಾ ಇದ್ದೀರಾ ಯಾವ ಅಲ್ಲ ಯಾವಾಗ ನೀವು ಅದನ್ನ ರಿಟರ್ನ್ ಮಾಡ್ತೀರಾ ಹೇಳಿ ಗೊತ್ತಿಲ್ಲ ನನಗೆ ಟೈಮ್ ಕೊಡಿ ಸ್ವಲ್ಪ ಇನ್ಶೂರೆನ್ಸ್ ಈತ ಸರ್ ಗೊತ್ತಿಲ್ಲ ಅಂತ ಅನ್ಬಿಟ್ರೆ ಹೆಂಗೆ ಸರ್ ಈಗ ಮತ್ತೆ ಎಕ್ಸ್ಟ್ರಾ 30,000 ಬೇರೆ ನನ್ನ ಕೈಯಿಂದ ಕ್ಯಾಶ್ ಕಟ್ಟಿಸ್ಕೊಂಡಿದ್ದೀರಾ ನೀವು ಆಯ್ತಾ ಸರ್ ನಾನು ಇಂದ್ರಮ್ಮ ಸರ್ ಬಿಲ್ಲಿಂಗ್ ಏನ್ ಬೇಸಿಸ್ ಮೇಲೆ ಬಿಲ್ಲಿಂಗ್ ಮಾಡಿದಿರಾ ಸರ್ ಸರ್ ನಿಮ್ದೊಬ್ಬರದೇ ಸರ್ ಕೊಟ್ಟರೋದು ಇನ್ ಯಾರ್ದು ಕೊಟ್ಟಿಲ್ಲ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ತಾಮಸ್ ಪುಷ್ಪರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ತಾಮಸ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಹ್ಯುಮಾನಿಟಿ ಮಾನವತ್ವ ಎಲ್ಲ ಪಕ್ಕಕ್ಕೆ ಹೋಯ್ತು ಎಷ್ಟು ಸಾಧ್ಯನೋ ಅಷ್ಟು ಇವ್ರ ಹತ್ರ ದುಡ್ಡು ಬೀಗ್ಸೋಣ ಅಂತ ಅಷ್ಟೇ ಇಂಟೆನ್ಷನ್ ಬಹಳ ಟ್ರಾಜಿಡಿ ಆಗುವಂತ ವಿಷಯ 8 ದಷ್ಟದಿಕ್ಪಾಲಕರನ್ನ ಸರ್ಕಾರ ನಿಯೋಜನೆ ಮಾಡಿದೆ 8 ವಲಯಗಳಿಗೆ 8 ಸಚಿವರುಗಳನ್ನ ನಿಯೋಜನೆ ಮಾಡಿದೆ ಅಷ್ಟೆಲ್ಲಾ ಮಾಡಿದ್ರು ಕೂಡ ಈ ಖಾಸಗಿ ಆಸ್ಪತ್ರೆಗಳು ಇನ್ನೂ ಕೂಡ ಸುಲಿಗೆ ನಿಂತಿಲ್ಲ ಅಂದಾಗ ಇವರಿಗೆ ಯಾವ ರೀತಿಯಲ್ಲಿ ಬುದ್ಧಿ ಕಲಿಸ್ಕೋದು ಗೊತ್ತಾಗ್ತಾ ಇಲ್ಲ ಎನ್ಆರ್ಆರ್ ಆಸ್ಪತ್ರೆ ಹೆಸರುಘಟ್ಟದಲ್ಲಿ ದಸರಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಆಸ್ಪತ್ರೆಯಲ್ಲಿ ಪೇಷಂಟ್ ಸೇರ್ಕೊಳ್ತಾರೆ ಟ್ರಾಜಿಡಿ ಅಂತ ಹೇಳಿದ್ರೆ ಆ ಮಗ ಏನ್ ತಾಯಿ ಕರ್ಕೊಂಡು ಹೋಗ್ತಾನೆ ತಂದೆನೂ ಕೂಡ ಕೊರೋನಾದಿಂದ ಸತ್ತಾಗಿರ್ತಾರೆ ತಂದೆ ಸಾವಿನಿಂದ ಕೊರೋನಾ ಸೋಂಕು ತಾಯಿ ಬಂದಿರತ್ತೆ ತಾಯಿನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ 10 ದಿನಗಳಾಗಿದೆ ನಿನ್ನೆ ಬಿಲ್ ಕೇಳುವಂತ ಟೈಮಲ್ಲಿ ಒಂದ್ ಪರ್ ಡೇ 15,000 ಅಂತ 10 ದಿನಗಳಿಗೆ 1,50,000 ಬಿಲ್ಲಿಗೆ ಮಗ ಒಪ್ಕೊಂಡಿದ್ದಾನೆ ಇಲ್ಲ ಅಂತಲ್ಲ ಇವರು ಆಸ್ಪತ್ರೆಯವರು ಈಗ ಇದನ್ ದಂಧೆ ಶುರು ಆಗಿಬಿಟ್ಟಿದ್ದಾರೆ ಇನ್ಶೂರೆನ್ಸ್ ಕಂಪನಿಗಳ ಜೊತೆಗೆ ಇವತ್ತು ಇನ್ಶೂರೆನ್ಸ್ ಹೋದ್ರೆ ಸಣ್ಣಪುಟ್ಟ ಅಮೌಂಟ್ ಇವತ್ತು ಇನ್ಶೂರೆನ್ಸ್ ಕ್ಲೈಮ್ ಆಗ್ತಾ ಇಲ್ಲ 4-5 ಲಕ್ಷದಷ್ಟು ಅಮೌಂಟ್ ಬಿಲ್ ಅನ್ನ ಮಾಡಿದ್ರೆ ಮಾತ್ರ ಇನ್ಶೂರೆನ್ಸ್ ಕಂಪನಿಗಳು ಐ ಥಿಂಕ್ ಒಂದು ದೊಡ್ಡ ಜಾಲ ಹೊರಗೆ ಬರಬೇಕು ಅನ್ಸುತ್ತೆ ಮಾನ್ಯ ಆರೋಗ್ಯ ಮಂತ್ರಿಗಳು ವೈದ್ಯಕೀಯ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳ ಗಮನಕ್ಕೆ ವಿಚಾರವನ್ನು ತರೋದಕ್ಕೆ ಬಯಸ್ತಿದ್ವಿ ಮುಂದೆ ಅದು ರಿಪೀಟ್ ಆಗಬಾರದು ಅಂತ ಅನ್ಕೋತೀವಿ ನಾವು ಕೂಡ